ಇವಾಗ ನಾವು ನಮ್ಮ ಈ ಒಂದು MMA ರಾಗೆ ವೆಲ್ಕಮ್ ಮಾಡ್ತಾ ಇರೋದು ವಿಜಯ್ ರಾಘವೇಂದ್ರ ಅವ್ರನ್ನ, ನಮ್ಮ ಪ್ರೀತಿಯ ಚಿನ್ನಾರಿ ಮುತ್ತ. ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಮ್ಯೂಸಿಕ್ ಜೊತೆ ಒಡನಾಟ ಯಾವಾಗ ಶುರು ಆಯ್ತು? ಬಿಕಾಸ್ ಆಕ್ಟಿಂಗ್ ವಾಸ್ ಇನ್ ದ ಫ್ಯಾಮಿಲಿ, ಐ ಆಮ್ ನಾಟ್ ಸೇಯಿಂಗ್ ಅದು ಈಸಿ ಅಂತ, ಆದ್ರೂ ಕೂಡ ಎಲ್ಲೋ ಒಂದು ಜೀನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಐ ಬಿಲೀವ್. ಆದ್ರೂ ಮ್ಯೂಸಿಕ್ ಎಲ್ಲಿಂದ ಬಂದಿತ್ತು? ಅದು ಆ ಕ್ರೆಡಿಟ್ ನಮ್ಮ ತಂದೆಗೆ ಹೋಗ್ಬೇಕು, ಯಾಕಂದ್ರೆ ಬಹಳ ಚಿಕ್ಕ ವಯಸ್ಸಿಂದ ನನಗೆ ನೆನಪಿರೋ ಹಾಗೆ ನನಗೆ ಬುದ್ಧಿ ಬಂದಾಗ್ಲಿಂದ ಮನೆಯಲ್ಲಿ ಬೆಳಿಗ್ಗೆ ಒಂದು 7-7:30 ಎದ್ದೇಳಿಸ್ತಾ ಇದ್ರು ಸ್ಕೂಲ್ಗೆ ಹೋಗೋಕೆ, ಸ್ನಾನಗಿನ ಮಾಡಕ್ಕೆ. ಅವಾಗ ಎದ್ದ ತಕ್ಷಣ ನಮ್ಗೆ ಎಚ್ಚರ ಆದ ತಕ್ಷಣ ಸೌಂಡ್ ಕೇಳಿಸ್ತಾ ಇದ್ರು ನಮ್ಮ ದೊಡ್ಡ ಮಾಮನ ಹಾಡುಗಳು, ಅದು ಭಕ್ತಿ ಗೀತೆಗಳು, ಅಯ್ಯಪ್ಪ, ರಾಘವೇಂದ್ರ, ಶ್ರೇಯ, ರಾಮ, ಆಮೇಲೆ ಆಂಜನೇಯ, ಈ ಥರ ಎಲ್ಲ ಹಾಡುಗಳು ಕೇಳ್ತಾರೆ. ಆಮೇಲೆ ಸಿನಿಮಾ ಹಾಡುಗಳನ್ನು ಹಾಕ್ಬಿಡ್ತಾ ಇದ್ರು. ಸೊ ಹಾಗಾಗಿ ಕೇಳಿ 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 ಜೊತೆಗೆ ಹಾಡೋ ಹವ್ಯಾಸ ಶುರು ಆಯ್ತು. ಅದ್ರ ಜೊತೆಗೆ ನಂಗೆ ಫಸ್ಟು ಸರೇಗಮ ಕಲಿಸಿದವರು ಚೆನ್ನಕೇಶವ ರಾವ್ ಅಂತ ನಮ್ಮ ಗುರುಗಳು, ಈಗಿಲ್ಲ ಅವರು. ಸೊ ಹಾಗಾಗಿ ಮೊದಲು ನನಗೆ ಪಾಠ ಮಾಡಿದವ್ರು ಅವರು, ಅದಾದ್ಮೇಲೆ ಪರಮೇಶ್ವರ್ ಹೆಗಡೆ ಅಂತ ಅವ್ರ ಹತ್ರ ಒಂದು ಕೆಲವು ದಿವಸ ಅಷ್ಟೇ, ಜಾಸ್ತಿ ಕಲಿಯಕ್ ಆಗ್ಲಿಲ್ಲ. ಆಕ್ಚುಲಿ ಕೆಲವರು ನ್ಯಾಚುರಲ್ ಆಗಿ ಹಾಡ್ತಾರೆ. ಇದುವರೆಗೂ ಆಕ್ಚುಲಿ ನಾನು ಇಲ್ಲಿ ಎಷ್ಟೊಂದು ಜನ ಮಾತಾಡಿಸಿದಾಗ ನೀವು ಕ್ಲಾಸಿಕಲ್ ಟ್ರೈನಿಂಗ್ ಮಾಡಿದ್ರೆ ಅಂದ್ರೆ ಏನು ಇಲ್ಲ ನನಗೆ ಹಂಗೆ ಅರ್ಥ ಆಗತ್ತೆ ಅಂತಾರೆ. ಹೇಗೆ ಅರ್ಥ ಆಗತ್ತೆ ನಮ್ಗಂತೂ ಅದು ಅರ್ಥ ಆಗೋದಿಲ್ಲ. ಬಟ್ ನೀವೊಂದು ಫಾರ್ಮಲ್ ಟ್ರೈನಿಂಗ್ನ ಪಡ್ಕೊಂಡು ಮ್ಯೂಸಿಕ್ ಗೊತ್ತಿದೆ ಅಂದಾಗ ನಂಬಬಹುದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಒಂದ್ಸಲ ಹೇಳಿದ್ರೆ ನಾನು ಫಾರ್ಮಲ್ ಆಗಿ ಟ್ರೈನ್ ಆಗಿಲ್ಲ, ನಾನು ಆತರ ಅಕಾಡೆಮಿಕ್ ನಾನು ಯಾವುದೇ ಟ್ರೈನಿಂಗ್ ತಗೊಂಡಿಲ್ಲ. ಸೊ ಹಾಗಾಗಿ ಅವರು ಕೂಡ ಹೋಗ್ತಾ ಹೋಗ್ತಾ ಪಾಂಡಿತ್ಯ ಪಡೆದ್ಬಿಟ್ರು. ಸೊ ಇಟ್ ಡಿಪೆಂಡ್ಸ್, ಅವರು ಕೂಡ ಗಿಫ್ಟೆಡ್. ಇವಾಗ ನಮ್ ಶರಣ್ ಬಹಳ ಚೆನ್ನಾಗಿ ಹಾಡ್ತಾರೆ, ಪ್ರೇಮ್ ಅವ್ರು ಬಹಳ ಚೆನ್ನಾಗಿ ಹಾಡ್ತಾರೆ. ಟ್ರೈನಿಂಗ್ ಇದ್ದೇ ಹಾಡ್ಬೇಕು ಅಂತಲ್ಲ, ಹಾಡ್ಬೋದು, ಆದ್ರೆ ನಾವು ಕೂತ್ಕೋಬೇಕು, ಒಂದು ಕಚೇರಿ ಕೊಡ್ಬೇಕು ಅಂತ ಹೇಳಿದಾಗ ಪ್ರಾಕ್ಟೀಸ್, ಫಾರ್ಮಲ್ ಎಜುಕೇಶನ್. ಅದು ಅಷ್ಟೇ, ನಾನೊಂದ್ ಕಾಲ ಸಂಗೀತ ಕೇಳ್ತೀನಿ, ಇನ್ನೊಂದ್ ಕಾಲ ಇನ್ನೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸಂಗೀತಾನೆ ತಪಸ್ತರ ಇರ್ಬೋದು. ಫಾರ್ಮಲ್ ಟ್ರೈನಿಂಗ್ ಇಲ್ಲದೇನೆ ಅಂತ ಅಷ್ಟು ಚೆನ್ನಾಗಿ ಹಾಡಿದವರು ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್. ಸೊ ಅವ್ರಿಗೂ ಕೂಡ ರಂಗಭೂಮಿಲಿ ಅಭ್ಯಾಸ ಇದ್ದಿದ್ರಿಂದ, ಆವಾಗಿನ ಕಾಲದಲ್ಲಿ ರಂಗಭೂಮಿಲಿ ಬೈ ಡಿಫಾಲ್ಟ್ ಹಾಡ್ಲೇಬೇಕು. ಸೊ ಹಾಗಾಗಿ ಈ ತರ ಅನಿವಾರ್ಯತೆಗಳಿಂದ ಕಲಿತವರು ಸುಮಾರು ಜನ ಇದ್ದಾರೆ.